ಅವಧಿಯಲ್ಲಿ ನೀವು ಓಡಾಡಬಹುದಾ ಸರ್ ತುಮಕೂರು, ಯಾಕಂದ್ರೆ ತುಂಬಾ ದೊಡ್ಡದು? ಆಯ್ತು, ಅದು ಏನು ಮಾಡೋದು, ತುಮಕೂರು ನನಗೆ ಹೊಸ್ತೇನಲ್ಲ. ತುಮಕೂರು ಯಾವುದೇ ರಾಜಕಾರಣಿ ಇನ್ನು 6 ತಿಂಗಳು ಓಡಾಡೋದು, ನಾನು 1 ತಿಂಗಳಲ್ಲಿ ಓಡಾಡ್ಬಿಡ್ತೀನಿ. ನಂದೇ ಬೇರೆ ಸ್ಟೈಲು, 24x7. ಕೆಲವರು ಬೆಳಿಗ್ಗೆ 9-10 ಗಂಟೆ ಮೇಲೆ ಶುರು ಮಾಡ್ತಾರೆ, ನಾನು 10 ಗಂಟೆ ಒಳಗಡೆ ಅರ್ಧ ಕೆಲಸ ಮುಗಿಸಿರ್ತೀನಿ. ಹಾಗಾಗಿ ಮುದ್ದಾಮೇಗೌಡರು ಅವರು ಪಾದರಸ್ಥಂತ ವ್ಯಕ್ತಿಗಳು, ದೊಡ್ಡ ಬುದ್ಧಿವಂತರು ಅವರು, ಆ ಜಿಲ್ಲೆಯವರು, ಇನ್ಯಾರು ಯಾರು ಜಿಲ್ಲೆ, ಎಲ್ಲ ಜಿಲ್ಲೆಯವರು ಎಲ್ಲ ಅಲ್ಲ. ಬಟ್ ಒಂದು ನನಗೆ ನೋವಾಗೋದು, ನಮ್ಮಂಥವ್ರು ಕೂಡ ಅವನು ಆ ಜಿಲ್ಲೆ ನೀವು ಜಿಲ್ಲೆ ಅವನು ಹೊರಗಿನವನು ಪರಗಿನವರು ಇವೆಲ್ಲ ಬಿಡದೆ ಹೋದ್ರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಆ ಜಿಲ್ಲೆಗಳಿಗೂ ಭವಿಷ್ಯ ಇಲ್ಲ. ತುಂಬ ಅಲ್ಲ ರೀ, 100,000+ ಜನ ಇದ್ದಾರೆ. ನನಗೆ ಒಂದು ಜಾತಿಗೆ ಸೀಮಿತ ಇಲ್ಲ, ನಾನು ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ನಾನು ಕೈಲಾಗಿದ್ದು ಹಳೆಯ ಸೇವೆಯನ್ನು ಮಾಡಿದ್ದೀನಿ. ಅವ್ರು 100 ವರ್ಷ ಮಾಡೋದನ್ನ ನಾನು 3 ವರ್ಷದಲ್ಲಿ ಮಾಡ್ತೀನಿ, ಅವ್ರು 100 ವರ್ಷ 3 ವರ್ಷದಲ್ಲಿ ಮಾಡೋದನ್ನ ನಾನು 3 ತಿಂಗಳಲ್ಲಿ ಮಾಡ್ತೀನಿ, ಅವ್ರು 3 ತಿಂಗಳಲ್ಲಿ ಮಾಡೋದು 3 ದಿವಸದಲ್ಲಿ ಮಾಡ್ತೀನಿ. ನಾನು ನಮ್ದು ಈ ಥರದ ಇದು ನಮ್ಮದು ಬಿಡುವಿಲ್ಲದ ಕಾರ್ಯಕ್ರಮ. ಹರಿಯೋ ನೀರು ಯಾರಲ್ಲಿ ತಲುಪಿಸ್ಬೇಕು, ಸ್ವಚ್ಛವಾಗಿರೋ ನೀರು ಆಗಬೇಕು, ಮತ್ತೊಂದು ಆಗಬೇಕು, ಬಟ್ಟೆ ಒಗೆಯೋದಕ್ಕೇನು, ಸ್ನಾನ ಮಾಡೋಕ್ಕೇನು, ಅಡುಗೆ ಮಾಡೋಕ್ಕೇನು, ಪಾತ್ರೆ ತೊಳೆಯೋಕ್ಕೇನು, ಕುಡಿಯೋಕ್ಕೇನು, ಎಲ್ಲಕ್ಕೂ ಕೂಡ ಅದೇ ನೀರು ಉಪಯೋಗಿಸೋದು. ಆದರೆ ವಿವಿಧ ಹಂತದಲ್ಲಿ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಹಾಗೆ ರಾಜಕಾರಣನೂ ಕೂಡ ಅದೇ ರೀತಿಯಾಗಿ ನಿಂತ ನೀರಲ್ಲ ಹರಿಯೋ ನೀರು. ನಾವು ಅವಕಾಶ ಇದ್ದಾಗ ಸಹಾಯ ಮಾಡಿದ್ದಕ್ಕೆ ಸೋಮಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಸೋತಿದ್ದೀನಿ ನಿಜ ಇಲ್ಲ ಅಂತಲ್ಲ, ಆದರೆ ಸೋತಿರೋ ಜೊತೆಗೆ ಸೋಮಣ್ಣ ಒಬ್ಬ ಕೆಲಸಗಾರ ಅನ್ನೋ ಒಂದು ಸಂದೇಶನೂ ಕೂಡ ಇದೆ, ಅದನ್ನು ಜನಗಳಿಗೆ ತಿಳಿಸೋಣ, ಆಮೇಲೆ ಏನಾಯ್ತು ಅದನ್ನು ನೋಡೋಣ. ಅವಧಿಯಲ್ಲಿ ನೀವು ಓಡಾಡ್ಬೋದಾ ಸರ್ ತುಮಕೂರು, ಯಾಕಂದ್ರೆ ತುಂಬ ದೊಡ್ಡದು? ಆಯ್ತು, ಅದು ಏನು ಮಾಡೋದು, ತುಮಕೂರು ನನಗೆ ಹೊಸ್ತೇನಲ್ಲ. ತುಮಕೂರು ಯಾವುದೇ ರಾಜಕಾರಣಿ ಇನ್ನು 6 ತಿಂಗಳು ಓಡಾಡೋದು, ನಾನು 1 ತಿಂಗಳಲ್ಲಿ ಓಡಾಡ್ಬಿಡ್ತೀನಿ. ನಂದೇ ಬೇರೆ ಸ್ಟೈಲು, 24x7. ಕೆಲವರು ಬೆಳಿಗ್ಗೆ 9-10 ಗಂಟೆ ಮೇಲೆ ಶುರು ಮಾಡ್ತಾರೆ, ನಾನು 10 ಗಂಟೆ ಒಳಗಡೆ ಅರ್ಧ ಕೆಲಸ ಮುಗಿಸಿರ್ತೀನಿ. ಹಾಗಾಗಿ ಮುದ್ದಾಮೇಗೌಡರು ಅವರು ಪಾದರಸ್ಥಂಥ ವ್ಯಕ್ತಿಗಳು, ದೊಡ್ಡ ಬುದ್ಧಿವಂತರು ಅವರು, ಆ ಜಿಲ್ಲೆಯವರು, ಇನ್ಯಾರು ಯಾರ್ಯಾರು ಜಿಲ್ಲೆಯವರು, ಎಲ್ಲ ಜಿಲ್ಲೆಯವರು ಎಲ್ಲ ಅಲ್ಲ. ಬಟ್ ಒಂದು ನನಗೆ ನೋವಾಗೋದು, ನಮ್ಮಂಥವ್ರು ಕೂಡ ಅವನು ಆ ಜಿಲ್ಲೆ ನೀವು ಜಿಲ್ಲೆ ಅವನು ಹೊರಗಿನವನು ಪರಗಿನವರು ಇವೆಲ್ಲ ಬಿಡದೆ ಹೋದರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಆ ಜಿಲ್ಲೆಗಳಿಗೂ ಭವಿಷ್ಯ ಇಲ್ಲ. ತುಂಬ ಅಲ್ಲ ರೀ, 100,000+ ಜನ ಇದ್ದಾರೆ. ನನಗೆ ಒಂದು ಜಾತಿಗೆ ಸೀಮಿತ ಇಲ್ಲ, ನಾನು ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ನಾನು ಕೈಲಾಗಿದ್ದು ಹಳೆಯ ಸೇವೆಯನ್ನು ಮಾಡಿದ್ದೀನಿ. ಅವ್ರು 100 ವರ್ಷ ಮಾಡೋದನ್ನ ನಾನು 3 ವರ್ಷದಲ್ಲಿ ಮಾಡ್ತೀನಿ, ಅವ್ರು 100 ವರ್ಷ 3 ವರ್ಷದಲ್ಲಿ ಮಾಡೋದು ನಾನು 3 ತಿಂಗಳಲ್ಲಿ ಮಾಡ್ತೀನಿ, ಅವ್ರು 3 ತಿಂಗಳಲ್ಲಿ ಮಾಡೋದು 3 ದಿವಸದಲ್ಲಿ ಮಾಡ್ತೀನಿ. ನಾನು ನಮ್ದು ಈ ಥರದ ಇದು ನಮ್ಮದು ಬಿಡುವಿಲ್ಲದ ಕಾರ್ಯಕ್ರಮ. ಹರಿಯೋ ನೀರು ಯಾರಲ್ಲಿ ತಲುಪಿಸ್ಬೇಕು, ಸ್ವಚ್ಛವಾಗಿರೋ ನೀರು ಆಗಬೇಕು, ಮತ್ತೊಂದು ಆಗಬೇಕು, ಬಟ್ಟೆ ಒಗೆಯೋದಕ್ಕೇನು, ಸ್ನಾನ ಮಾಡೋಕ್ಕೇನು, ಅಡುಗೆ ಮಾಡೋಕ್ಕೇನು, ಪಾತ್ರೆ ತೊಳೆಯೋಕ್ಕೇನು, ಕುಡಿಯೋಕ್ಕೇನು, ಎಲ್ಲಕ್ಕೂ ಕೂಡ ಅದೇ ನೀರು ಉಪಯೋಗಿಸೋದು. ಆದರೆ ವಿವಿಧ ಹಂತದಲ್ಲಿ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಹಾಗೆ ರಾಜಕಾರಣನೂ ಕೂಡ ಅದೇ ರೀತಿಯಾಗಿ ನಿಂತ ನೀರಲ್ಲ ಹರಿಯೋ ನೀರು. ನಾವು ಅವಕಾಶ ಇದ್ದಾಗ ಸಹಾಯ ಮಾಡಿದ್ದಕ್ಕೆ ಸೋಮಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಸೋತಿದ್ದೀನಿ ನಿಜ ಇಲ್ಲ ಅಂತಲ್ಲ, ಆದರೆ ಸೋತಿರೋ ಜೊತೆಗೆ ಸೋಮಣ್ಣ ಒಬ್ಬ ಕೆಲಸಗಾರ ಅನ್ನೋ ಒಂದು ಸಂದೇಶನೂ ಕೂಡ ಇದೆ, ಅದನ್ನು ಜನಗಳಿಗೆ ತಿಳಿಸೋಣ, ಆಮೇಲೆ ಏನಾಯ್ತು ಅದನ್ನು ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.